ವೆಲ್ಕಮ್ ಬ್ಯಾಕ್ ಟು ಮೇಘಚಂದ್ರಪ್ಪ ವ್ಲಾಗ್ ಸೊ ಇವತ್ತು ಮಂಡೇ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಸಹ ಸೂಪರ್ ಆಗಿದ್ದೀನಿ ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಆಗಿದೆ ಸೆವೆನ್ ಓ ಕ್ಲಾಕ್ ಸೊ ಸೆವೆನ್ ಫಾರ್ಟಿ ಏಯ್ಟ್ ಆಗಿದೆ ಸೊ ಮಾರ್ನಿಂಗ್ ಬಟ್ಟೆ ತೊಗೊಂಬಂದು ರೂಮ್ ಎಲ್ಲ ಹರಡಿದ್ದೀನಿ ಸೊ ಇಲ್ಲಿ ಸಹ ಬಟ್ಟೆ ಇದೆ ಸೊ ರೂಮೆಲ್ಲ ಬಟ್ಟೆ ಹರಡಿದ್ದೀನಿ ಇದನ್ನೆಲ್ಲ ಎತ್ತಬೇಕು ಫೋಲ್ಡ್ ಮಾಡಬೇಕು ಹಾಗೆ ನಾಳೆಯಿಂದ ಡ್ಯೂ ಆಕ್ಚುಲಿ ಇವತ್ತಿನ ದಿನ ನಮ್ಮ ಹಸ್ಬಂಡ್ ಬೇರೆ ಕಡೆ ಹೋಗ್ತಿದ್ದಾರೆ ಡ್ಯೂಟಿಗೆ ಸೋ ಅದಕ್ಕೆ ಅಂತ ಹೇಳಿಬಿಟ್ಟು ಎರಡು ಬ್ಯಾಗ್ ಇದೆ ಸೋ ಇದು ನಮ್ಮ ಹಸ್ಬಂಡ್ ಬ್ಯಾಗ್ ಈ ᱱನ್ ಬ್ಯಾಗ್ ಸೋ ಹಾಗೆ ಬರ್ತಾ ವೆಜಿಟಬಲ್ ಸಹ ತಗೊಂಡು ಬಂದಿದ್ವಿ ಮಾರ್ನಿಂಗ್ ಸೋ ಮಾರ್ನಿಂಗ್ ಹೇಗಂದ್ರೆ ಹಾಗೆ ಕಿಚನ್ ಬಿಟ್ಟು ಹೋಗಕ್ಕೆ ಹೇಳಬಹುದು ಅಂತ ಅಂದುಕೊಂಡಿದ್ವಿ ಸೋ ವೆಲ್ ಸೋಪರ್ ಈಜಿ ಇದೆ ಸೊ ಫಸ್ಟ್ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮೆಕ್ಕಿದ ಕೆಲಸ ಮಾಡ್ತೀನಿ ಕಿಚನ್ ಕ್ಲೀನಾಗಿ ಹೋಗ್ಬಿಟ್ರೆ ನನಗೆ ಆರಾಮಿರುತ್ತೆ ಕೆಲಸ ಮಾಡಿದ್ದೆ ತಿರ್ಗಾ ಗೋಲ್ಡ್ ಇಯರಿಂಗ್ ಇಟ್ಕೊಂಡು ಕಿವಿ ಫುಲ್ ಉಣ್ಣೋಗ್ಬಿಟ್ಟಿದೆ ಲೆಫ್ಟ್ ಸೈಡು ಪೈನ್ ಆಗ್ತಿರೋದು ಇಯರಿಂಗ್ ಇಟ್ಕೊಂಡೆ ಅಂತ ಹೇಳ್ಬಿಟ್ಟು ಗೈಸ್ ಈಗ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ನೈಟ್ಗೆ ಬಂದು ಪೂರಿ ಮತ್ತು ಚಟ್ನಿ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡಿಕೊಂಡ್ರೆ ನಾನು ಮತ್ತು ನಮ್ಮ ಹಸ್ಬೆಂಡು ಬಿಕಾಸ್ ಪೂರಿ ತಿಂದು ತುಂಬ ದಿನ ಆಯಿತು ಅಂತ ಹೇಳಿಬಿಟ್ಟು ಪೂರಿ ಇವಾಗ ಕಲ್ಸಿದ್ರೆ ಮಾರ್ನಿಂಗ್ ಟಿಫನ್ಗೆ ಹೋಗುತ್ತೆ ಲಂಚ್ ಏನಾದ್ರು ಬೇರೆ ಪ್ರಿಪೇರ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಪೂರಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಮ್ಮ ಹಸ್ಬೆಂಡ್ ಸಹ ಹೆಲ್ಪ್ ಮಾಡ್ತೀನಿ ಪೂರಿ ಮಾಡು ಅಂತ ಹೇಳಿದ್ರು ಸೊ ಸರಿ ಅಂತ ಅಂದ್ಕೊಂಡೆ ಸೊ ಅವರು ಪೂರಿಗೆ ಕಲಿಸ್ಕೊಟ್ರು ಸೊ ನಾನೆಲ್ಲ ಹಾಕ್ಕೊಟ್ಟೆ ಸೊ ಅವರು ಹಸಿಮುಲ್ಲಂಗಿನ ಸಾವಾಗವಾಗ ಸ್ವಲ್ಪ ತಿಂತಾರೆ ಸೊ ಅದು ಒಳ್ಳೆಯದು ಮಧ್ಯ ಮ ಹೇಳಿದ್ನಲ್ವ ಬೇರೆ ಕಡೆ ಡ್ಯೂಟಿಗೆ ಹೋಗ್ತಿದ್ದಾರೆ ಅಂತ ಸೊ ಲಂಚ್ ಬಾಕ್ಸು ವಾಪಸ್ ತೊಗೊಂಬಂದಿದ್ದಾರೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂತ ಬೈತಾ ಇದೆ ಅಂತ ಹೇಳ್ಬಿಟ್ಟು ಬಂದು ಕ್ಯಾಮ್ರಾ ಮುಂದೆ ಆ್ಯಕ್ಷನ್ ಮಾಡ್ತಿದ್ರು ಸೊ ಬರೀ ಟಿಫನ್ ಮಾತ್ರ ಮಾಡಿದ್ದಾರೆ ಲಂಚ್ ಮಾಡಲಿಲ್ಲ ಅಂತ ಹೇಳಿದ್ರು ಅವ್ರಿಗೋಸ್ಕರ ಅಂತೇಳ್ಬಿಟ್ಟು ಮಾಡಿದ್ದೆ ಬಟ್ ಟೊಮೊಟೊ ಬತ್ತು ಇಷ್ಟ ಅಂತೇಳ್ಬಿಟ್ಟು ಅವ್ರಿಗೆ ಅಶ್ವಾಗಿಲ್ಲ ಅಂತ ಹೇಳಿದ್ರು ಏನಂತಂದರೆ ನಮಗೆ ನಮ್ಮ ಹಸ್ಬೆಂಡ್ಗೆ ಗ್ಯಾಸ್ ಸಿಕ್ಕಿದೆ ಸೊ ಒನ್ ಟೈಮ್ ಊಟ ಸ್ಕಿಪ್ ಮಾಡಿದ್ರು ಅವ್ರಿಗೆ ಹಾಗೆ ರಿಯಾಕ್ಷನ್ ಆಗಿಬಿಡುತ್ತೆ ಅನ್ನೋದು ನಂಗೆ ಸ್ವಲ್ಪ ಭಯ ಇದೆ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಎವ್ರಿ ಟೈಮ್ ಕರೆಕ್ಟಾಗಿ ಫುಡ್ ತಿನ್ನೋದಕ್ಕೆ ಹೇಳ್ತೀನಿ ಸೊ ಅದಕ್ಕೆ ಬೈತಿದ್ದೆ ಹಿಂಗೆಲ್ಲ ಮಾಡಿದ್ರೆ ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ತಿರ್ಗಾ ನೋಡ್ಕೋ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳಿದ್ರೆ ಇಲ್ಲ ನನಗೆ ಆಗಲಿಲ್ಲ ಅದಕ್ಕೆ ತಿನ್ನಲಿಲ್ಲ ಅಂತ ಬಾಕ್ಸಿಗೆ ಸ್ನ್ಯಾಕ್ಸ್ ಕೊಟ್ಟು ಕಳಿಸಿದ್ದೆ ಅದು ಮಾತ್ರ ತಿಂದಿದ್ದಾರೆ ಸ್ನ್ಯಾಕ್ಸು ಕೋಡಂಬಳೆ ಮತ್ತು ಅಮ್ಮ ಕಳಿಸಿದ್ದೆ ಅಂತ ಚಕ್ಲಿ ಸೊ ಜೊತೆಗೆ ಕುಕುಂಬರ ಕಳಿಸಿದ್ದೆ ಸೌತೆಕಾಯಿ ಅದನ್ನು ಸಹ ತಿಂದಿದ್ದಾರೆ ಬಟ್ ಊಟ ಮಾತ್ರ ತಿಂದಿಲ್ಲ ಸರಿ ಅಷ್ಟಾದರೂ ತಿಂದಲ್ಲ ಅಂದ್ಕೊಂಡು ಸುಮ್ಮನೆ ಆಗೋದೆ ಇನ್ನೇನೋ ಮಾಡಲಿಕ್ಕಾಗಲ್ಲ ಸೊ ಈ ಕಡೆ ಬಂದು ನಮ್ಮ ಹಸ್ಬೆಂಡ್ ಚಪಾ ಇದು ಪೂರಿಗೆ ಹಸಿಡ್ ಕಲಸಿ ಅಂದರೆ ಹಸಿಟ್ಟು ಎಷ್ಟು ಬೇಕು ಅಂತ ಹಾಕ್ತಿದ್ದಾರೆ ಹಾಕಿ ಕೊಡ್ತಾರೆ ಸ್ವಲ್ಪ ನಾನು ನೀರೆಲ್ಲ ಹಾಕಿ ಕೊಟ್ರೆ ಅಂದರೆ ಚಪಾತಿ ಇಟ್ಟು ಕಲ್ಸ್ಕೊಡ್ತಾರೆ ನನಗೆ ಅಷ್ಟ್ರಲ್ಲಿ ಕಿಚನ್ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕಲ್ಸ್ಕೊಡ್ತಾರೆ ಅಷ್ಟೇ ಸೊ ಇವಾಗ ನಮ್ಮ ಹಸ್ಬೆಂಡ್ ಅದನ್ನಿತ್ಕೊಂಡು ಹಾಲಿಗೆ ಹೋಗ್ತಾರೆ ಸೊ ಹಾಲಲ್ಲಿ ಕಲಿಸ್ಕೊತಾರೆ ಅವರು ಸೊ ನಾನು ಅಷ್ಟರಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ನಂಗೆ ಆಮೇಲೆ ಅಡುಗೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಮಾರ್ನಿಂಗ್ ಕ್ಲೀನ್ ಮಾಡಿಬಿಟ್ರೆ ಈವ್ನಿಂಗ್ ಬಂದು ನಾನು ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದರೆ ಇವತ್ತು ಮಾರ್ನಿಂಗ್ ಕ್ಲೀನ್ ಮಾಡೋಕ್ಕಾಗಿಲ್ಲ ಹೋಗಿತ್ತು ಸರಿ ಅಂತೇಳ್ಬಿಟ್ಟು ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ನನಗೆ ಕಿಚನ್ ಕ್ಲೀನಾಗಿದ್ದರೆ ನಾನು ಅಡುಗೆ ಆರಾಮ್ಸೆ ಮಾಡಿಬಿಡ್ತೀನಿ ಕಿಚನ್ ಮೆಸ್ಸಿದ್ರೆ ನಂಗೆ ಕೆಲ್ ಅಡುಗೆ ಮಾಡೋಕ್ಕೆ ಮನ್ಸಿರೋದಿಲ್ಲ ಕಿಚನಲ್ಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಕಿಚನ್ ಕ್ಲೀನ್ ಮಾಡ್ತೀನಿ ಹಾಗೆ ಬರ್ತಾ ವೆಜಿಟೇಬಲ್ಸ್ ಸಹ ತೊಗೊಂಬಂದಿದ್ದೆ ಏನು ವೆಜಿಟೇಬಲ್ಸ್ ತೊಗೊಂಬಂದಿದ್ದೆ ಅಂದರೆ ಬೀನ್ಸು ಕ್ಯಾರೆಟು ಮತ್ತು ಮುಲ್ಲಂಗಿ ಹಸಿಮೆಣ್ಸಿನ್ಕಾಯಿ ಶಿನ್ಕಾಯಿ ತೊಗೊಂಬಂದಿದ್ದೆ ಸೊ ಇಲ್ಲಿ ಮನೆ ಹತ್ರ ಹಸಿಮೆಣ್ಸಿನ್ಕಾಯಿ ಇದೆ ತುಂಬಾ ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಕಾರನೇ ಇಲ್ಲ ಹಸಿಮೆಣ್ ಸೊ ಸರಿ ಹೇಳ್ಬಿಟ್ಟು ಔಟ್ಸೈಡ್ ತೊಗೊಂಬಂದೆ ಒನ್ ಅವರ್ ಟು ಹಾಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಹಸಿಮೆಣ್ ಶಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ತಿಲ್ಲ ಇತ್ತೀಚೆಗೆ ಸೊ ನಾನು ಬಾಕ್ಸ್ ಹುಡುಕ್ತಾ ಇದ್ದೀನಿ ಯಾವ್ದು ಖಾಲಿ ಬಾಕ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇದ್ದೀನಿ ಅದನ್ನು ಖಾಲಿ ಬಾಕ್ಸ್ ಸಿಕ್ಕಿದ್ರೆ ಹಸಿಮೆಣ್ಸಿನ್ಕಾಯಿ ಅಥವಾ ಏನಾದರೂ ಅಂತ ಅಂತೇಬಿಟ್ಟು ಸೊ ಆಮೇಲೆ ನೀಂದ್ರೆ ಸಂಡೇನೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿ ಸೊ ಯಾಕೆ ಅಂತಂದ್ರೆ ನನಗೆ ಗೊತ್ತಿತ್ತು ಅಂದರೆ ನೆಕ್ಸ್ಟ್ ನನ್ನ ಮಾರ್ನಿಂಗ್ ರೋಟಿಂಗ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಒಂದು ಸ್ವಲ್ಪ ಬಿಡಿಸಿಟ್ಕೊಂಡಿದ್ದೆ ಸೊ ಆ ಬಾಕ್ಸ್ ಒಂದೊಂದು ಬಾಕ್ಸ್ ಖಾಲಿ ಇತ್ತು ಸೊ ಅದರಲ್ಲಿ ಹಾಕಿ ಸೊ ನೆಕ್ಸ್ಟ್ ಇದರಲ್ಲಿ ಹಸಿಮೆಣ ಶಿನ್ಕಾಯಿ ಹಾಕೋಣ ಅಂತ ಸೊ ಸದ್ಯಕ್ಕೆ ಒಂದು ಟಿಶ್ಯೂ ಇಡ್ತಾ ಇದ್ದೀನಿ ಟಿಶ್ಯೂ ಇಟ್ಟರೆ ಅಂದ್ರೆ ಬೇಗ ಕೊಳ್ತೋಗೋದಿಲ್ಲ ಕುದಿನ ಆಗಲಿ ಕೊತ್ಮೀರಿ ಸೊಪ್ಪಾಗ್ಲಿ ಅಥವಾ ಹಸಿಮೆಣ್ಸಿನ್ಕಾಯಿ ಆಗಲಿ ಅದು ಬೇಗ ಕುಳಿತಾ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಎವ್ರಿ ಟೈಮ್ ಟಿಶ್ಯೂನ ಹಾಕಿ ಇಡ್ತೀನಿ ಹಾಗೆ ಇಡೋದಿಲ್ಲ ಟಿಶ್ಯೂ ಹಾಕಿಟ್ರೆ ತುಂಬ ದಿನ ಬರುತ್ತೆ ಹಸಿಮೆಣ್ಸಿನ್ಕಾಯಿ ಆಗಲಿ ಆಗಲಿ ಕೊತ್ಮಿರಿ ಸೊಪ್ಪು ಆಗಲಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟಿಶ್ಯೂ ಆಗಿಬಿಟ್ಟು ಮತ್ತು ತೊಟ್ಟನ್ನ ಬಿಡಿಸ್ತಾ ಇದ್ದೀನಿ ಸೊ ತೊಟ್ಟನ್ನ ಬಿಡಿಸಿ ನನಗೆ ಬೇಗ ನಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಸೊ ನಂಗೆ ಆದಷ್ಟು ನಾನು ಬೇಗ ಆಗೋ ಹಾಕಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡಿ ಮಾಡ್ಕೊತೀನಿ ಏಕೆಂದರೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಎಷ್ಟೊತ್ತಿಗೆದೇಳ್ತೀನಿ ಎಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ ಕಂಪ್ಲೀಟ್ ಚೇಂಜ್ ಆಗುತ್ತೆ ನನ್ನ ಮಾರ್ನಿಂಗ್ ರೋಟೀನು ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ನಾನು ಡ್ಯೂಟಿಗೆ ಹೋಗೋ ಗಂಟ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಆದಷ್ಟು ನಾನು ನೀವು ಈವ್ನಿಂಗೇ ಕೆಲಸನೆಲ್ಲ ಮಾಡ್ಕೊಂಡು ಬಿಡ್ತೀನಿ ಮಾರ್ನಿಂಗ್ ಆಸ್ಪೆಂಡಿಂಗಿಡೋಲ್ಲ ಪೆಂಡಿಂಗ್ ಇಟ್ಟರೂ ಈವ್ನಿಂಗ್ ಪೆಂಡಿಂಗ್ ಇಡಲ್ಲ ಅಂದರೆ ಮಾರ್ನಿಂಗಿಗೆ ಎಲ್ಲ ಕೆಲಸ ಕ್ಲಿಯರ್ ಮಾಡ್ತೀನಿ ಆಗಾಗ ಕೆಲಸ ಅಂದ್ರೆ ಈಗ ಮಾಡಬೇಕಾಗೇ ಕೆಲಸ ಇವತ್ತು ಇವಾಗಲೇ ಕಂಪ್ಲೀಟ್ ಆಗಬೇಕು ಆ ಥರ ಮ್ಯಾನೇಜ್ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ಹಸಿಟ್ ಬಂದು ಬಿಟ್ಟು ಹೋದರು ಸೊ ಹಾಗೆ ಸಾಲ್ಟ್ ಸಹ ಖಾಲಿಯಾಗಿತ್ತು ಸೊ ನಮ್ಮ ಹಸ್ಬೆಂಡ್ ಸಾಲ್ಟ್ ತೊಗೊಂಡು ಬಂದರು ಹಾಗೆ ಇಲ್ಲಿ ನಾನು ಬಂದು ಪೂರಿಗೆ ಹಸಿಡ್ ಕಲ್ಸೋಕ್ಕೆ ಅಂತ ಹೇಳಿದ್ನಲ್ಲ ಇದು ಫ ಅದು ಬಿಫೋರ್ ಕ್ಲಿಪ್ಪು ಕ್ಲಿಪ್ಪಿಂಗಿದು ಆ್ಯಕ್ಚುಲಿ ಆಮೇಲೆ ಆ್ಯಡ್ ಮಾಡಿ ಮಾಡಿಬಿಟ್ಟಿದ್ದೀನಿ ಸೊ ಅವಾಗ ಹಸಿಡ್ಗೆ ಉಪ್ಪು ಹಾಕ್ತಾಯಿದ್ದೀನಿ ಸೊ ಪುಡಿ ಉಪ್ಪು ಖಾಲಿಯಾಗಿತ್ತು ಸೊ ನಮ್ಮ ಹಸ್ಬೆಂಡ್ ತೊಗೊಂಬರ್ಲಿಕ್ಕೆ ಅಂತ ಸಹ ಹೋಗಿದ್ರು ಸೊ ನಾನು ಸ್ಟೀಲ್ ಸ್ಪೂನ್ ಇಟ್ಟಿದ್ದೆ ಬಟ್ ಆಮೇಲೆ ಸ್ಟೀಲ್ ಸ್ಪೂನ್ ಎಲ್ಲ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಸ್ಪೂನ್ ಹಾಕಿದ್ದೀನಿ ಈಗ ಸೊ ಯಾಕೆಂತಂದ್ರೆ ಸ್ಟೀಲ್ ಸ್ಪೂನ್ ಒಂಥರ ಬ್ಲ್ಯಾಕ್ ಬ್ಲಾಕ್ ಆಗುತ್ತೆ ಚೆನ್ನಾಗಿರಲ್ ನೋಡ್ಲಿಕ್ಕೆ ಹೇಳ್ಬಿಟ್ಟು ತೆಗೆದ್ಬಿಟ್ಟೆ ಹಾಗೆ ಆಲ್ಮೋಸ್ಟ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಆಗಿದೆ ಸೊ ಇನ್ನೇನಿದ್ರು ಚಟ್ನಿ ಬಂದು ನಮ್ಮ ಹಸ್ಬೆಂಡೇ ಮಾಡ್ತಾರೆ ಬಿಕಾಸ್ ಅವ್ರು ಸೂಪರಾಗಿ ಮಾಡ್ತಾರೆ ಚಟ್ನಿ ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿ ಸಹ ಮಾಡ್ತಾರೆ ಸೊ ಅದಕ್ಕೆ ಅಂತೇಳ್ಬಿಟ್ಟು ನನ್ನ ಚಟ್ನಿಯೂ ಹೋಗಲ್ಲ ಎವ್ರಿ ಟೈಮ್ ಅವರೇ ಚಟ್ನಿ ಮಾಡ್ಕೊತಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅವ್ರಿಗೆ ಕೊಬ್ಬರಿ ಆಗಬಾರ್ದು ಸೊ ನನಗೆ ನಾರ್ಮಲ್ ಆಗಿ ಒಂದೇ ಚಟ್ನಿ ಮಾಡೋಕೆ ಬರುತ್ತೆ ಒಂದು ಕಾಯಿ ಚಟ್ನಿ ಇಲ್ಲ ಬಿಟ್ರೆ ಏನಂತಾರೆ ಕಳೆ ಚಟ್ನಿ ಶೇಂಗಾ ಚಟ್ನಿ ಅಂತಾರಲ್ಲ ಅದಷ್ಟೇನೆ ಬರುತ್ತೆ ಸೊ ನಮ್ಮ ಹಸ್ಬೆಂಡ್ ಅವ್ರು ನೀರು ಚಟ್ನಿ ಅಂತೇನೋ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಲ್ಲ ಮಾಡ್ಕೊತಾರೆ ಸೊ ಅದಕ್ಕೆ ಅಂತೇಳ್ಬಿಟ್ಟು ಅವರೇ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಅವರಿಗೆ ಹೇಳ್ಬಿಡ್ತೀನಿ ಚಟ್ನಿ ಮ ಇಲ್ಲ ಅವರೇ ಹೇಳ್ತಾರೆ ನಾನೇ ಮಾಡ್ಕೊತೀನಿ ಚಟ್ನಿ ಅಂತ ಹೇಳ್ತಾರೆ ಸೊ ಅದು ಸರಿ ಅಂತೇಳ್ಬಿಟ್ಟು ನಾನು ಅಷ್ಟರಲ್ಲಿ ಪಾತ್ರೆ ತೊಳ್ಕೊಳ್ಳೋಣ ಹೇಳ್ಬಿಟ್ಟು ಏಕೆಂದ್ರೆ ನನಗೆ ಟಾಪರ್ ಕಟ್ ಬೇಕಲ್ವಾ ಗ್ಯಾಸ್ ಪಕ್ಕ ಸೊ ನನ್ನ ಸಿಂಗಲ್ ಪಾತ್ರೆ ಒಂದು ಪಾತ್ರೆ ಇದ್ರೂ ನಾನು ಚಪಾತಿ ಮುದ್ದೆ ಆಗಲಿ ಅವೆಲ್ಲ ಮಾಡೋಕ್ಕೆ ಹೋಗೋಲ್ಲ ನನಗೆ ಕ್ಲೀನ್ ಇರಬೇಕು ಆವಾಗಲೇ ನಾನು ಮಾಡ್ತೀನಿ ಸೊ ಅದಕ್ಕೆ ಅಂತೇಳ್ಬಿಟ್ಟು ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಅಂದರೆ ಪಾತ್ರೆ ಎಲ್ಲ ಬಿಡೋಣ ಅಂತೇಳ್ಬಿಟ್ಟು ಬಾಕ್ಸಸ್ಸು ಎಲ್ಲ ಇರುತ್ತಲ್ವಾ ಸೊ ಅದೇ ಅಷ್ಟರಲ್ಲಿ ತೊಳ್ಕೊಂಬಿಡೋಣ ಅಂತೇಳ್ಬಿಟ್ಟು ವಾಶಿಗೆ ಇಡ್ತಾ ಇದ್ದೀನಿ ಇವಾಗ ಗೈಸ್ ಕಿಚನ್ ಎಲ್ಲ ಕ್ಲೀನ್ ಆಗಿದ್ದಿತ್ತು ಇವಾಗ ಸೊ ಸೊ ಸ್ವಲ್ಪ ಸ್ನ್ಯಾಕ್ಸ್ ಇರೋದ್ರಿಂದ ತೊಗೊಂಡಿದ್ದೀನಿ ಸೆವೆನ್ ಟ್ವೆಂಟಿ ಆಗಿದೆ ಟೈಮು ಸೊ ಇದು ತಿನ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಈಗ ಪೂರಿಗೆ ಹಸಿಟ್ಟು ಕಲಿಸಿದಾಯ್ತು ಸೊ ಪೂರಿಗೆ ಹಸಿಟ್ಟು ಕಲಸಿ ಏಟೀನ್ ಸ್ವಲ್ಪ ಜಾಸ್ತಿನೇ ಕಲಿಸಿದ್ದೀನಿ ಬಿಕಾಸ್ ನಾಳೆ ಮಾರ್ನಿಂಗ್ ಟಿಫನ್ಗೂ ಆಗಲಿ ಅಂತ ಹೇಳಿಬಿಟ್ಟು ಸೊ ನೋಡೋಣ ಮಾರ್ನಿಂಗ್ ಟಿಫನ್ಗೆ ನೀನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಚಿಕನ್ ಸಾಂಬಾರಿದೆ ಇದೆ ಮತ್ತು ರೈಸ್ ಸಾರಿ ಟೊಮೊಟೊ ಬಾತ್ ಇದೆ ಸೊ ನಮ್ಮ ಹಸ್ಬೆಂಡು ಮಾರ್ನಿಂಗ್ ಆಫ್ಟರ್ನೂನ್ ಲಂಚ್ ತಿನ್ನಲಿಲ್ಲ ಸೊ ಹಾಗೆ ತೊಗೊಂಬಂದಿದ್ದಾರೆ ಸೊ ಇನ್ನು ಹಾಟ್ ಬಾಕ್ಸ್ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಬಿಸಿ ಇತ್ತು ಉಗುರು ಬೆಚ್ಚಿಗಿತ್ತು ಚೆನ್ನಾಗಿದೆ ಸೊ ಮತ್ತು ನಾಳೆ ಬೆಳಿಗ್ಗೆ ಬಾಕ್ಸ್ಗೆ ಬಟ್ಟೆ ಇವೆಲ್ಲ ತೆಗಿಬೇಕು ತೆಗ್ದು ಹಾಗೆ ಫೋಲ್ಡ್ ಮಾಡಿಬಿಡ್ತೀನಿ ಏಕೆಂತಂದ್ರೆ ಇವಾಗ ಹಾಗೆ ಬಿಟ್ಟರೆ ನಾನು ತಿರು ನಂಗೆ ಲೇಟ್ ಆಗುತ್ತೀರ ನಾನು ಯಾವಾಗ ಮಟ್ಚಿರಿ ನನಗೆ ಗೊತ್ತಾಗಲ್ಲ ಸೊ ಇವಾಗಲೇ ಫೋಲ್ಡ್ ಮಾಡಿ ತಿಂದುಬಿಟ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಫೋನ್ ಮಾಡಿ ತಿನ್ಬಿಡ್ತೀನಿ ತಂಡಿ ನೆಲ ಫುಲ್ ಥಂಡಿ ಇದೆ ಅಂದರೆ ಅಷ್ಟು ಥಂಡಿ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಕಾರ್ಗೆ ಇಶ್ಯೂ ಹಾಕ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಸೊ ನನ್ನ ಚಾನಲ್ ಎಲ್ಲರೂ ಹೊಸ್ದಾಗಿ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬಲದ ಕೆಲಸ ಆಕ್ಟಿವೇಟ್ ಮಾಡ್ಕೊಳ್ಳಿ ಅದರಿಂದ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಹೊಸದೊ ಫುಲ್ ವೀಡಿಯೋ ಆ ಪೂರಿಗೆ ಹಿಟ್ಟು ಒಂದು ಪೂರಿ ಆಲ್ರೆಡಿ ಬೆಂದಿದೆ ಸೊ ಪರ್ಫೆಕ್ಟ್ ಹೋಟ್ಲ್ ಹೋಟ್ಲಲ್ಲಿ ಬರುತ್ತಲ್ಲ ಸೊ ಆ ಥರ ಸೊ ಏನಂತಂದರೆ ಪೂರಿ ಅದುವಾಗಿ ಕಲಿಸ್ಕೊಬೇಕು ಅದಕ್ಕೊಂದು ಅಷ್ಟು ಸೋಡಾ ಹಾಕಬೇಕು ಮಾಮೂಲಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಿ ಅದಕ್ಕಿಂತ ಸ್ವಲ್ಪ ಸಾಫ್ಟ್ನೆಸ್ಸಾಗಿ ಕಲಿಸ್ಕೊಬೇಕು ಜೊತೆಗೆ ಪೂರಿಗೆ ಎಣ್ಣೆ ಕಾದಿರಬೇಕು ಚೆನ್ನಾಗಿ ಸೊ ನೀವು ಹೋಟ್ಲಲ್ಲಿ ಮತ್ತೆಲ್ಲರೂ ಮದ್ವೆ ರಾಕ್ ಹಾಕಬೇಕ ಪೂರಿ ನೋಡಿ ಹೋಗಿ ಬರ್ತಾ ಇರುತ್ತೆ ಎಣ್ಣೆ ಅಷ್ಟು ಕಾದಿರುತ್ತೆ ಸೊ ಅವಾಗ ಪೂರಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸೊ ತೋರಿಸ್ತೀನಿ ನಿಮ್ಗೊಂದು ವಿಡಿಯೋ ಹೇಗೆ ಎಷ್ಟು ಹದ್ವಾಗ್ ಕಾದಿರಬೇಕು ಅಂತ ಹೇಳ್ಬಿಟ್ಟು ಸೊ ಬನ್ನಿ ಹೈರೆ ನೋಡ್ಕೊಂಬಂದ್ಬಿಡೋಣ ಗೈಸಿಗೆ ಪೂರಿನಾ ಆಯಿಲಲ್ಲಿ ಹಾಕ್ತಾ ಇದ್ದೀನಿ ಸಖತ್ತಾಗ ಆಗಿತ್ತು ಪೂರಿ ನೋಡ್ತಾ ಇರುವುದು ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಸೊ ಆಯಿಲ್ ಚೆನ್ನಾಗಿ ಕಾದಿರಬೇಕು ಅಷ್ಟು ಜನ ಇದಕ್ಕೆ ಸಖತ್ತಾಗಿತ್ತು ಪೂರಿ ಸಾಫ್ಟಾಗಿತ್ತು ಸೊ ಸೇಮ್ ಹೋಟ್ಲ ಸೈಲಲ್ಲೇ ಆ ಥರ ಇತ್ತು ಈ ಪೂರಿ ನೋಡಿ ಹೋಗಿ ಹೇಗೆ ಹೋಗ್ತಾ ಇದೆ ಅಂತ ಸೊ ಇಲ್ಲಿ ನೋಡು ಸ್ಮೂ ಎಷ್ಟು ಚೆನ್ನಾಗಿ ಬಂದಿದ್ರು ಕರೆಕ್ಟಾಗಿ ಹೋಟ್ಲಲ್ಲಿ ಮಾಡಿದೋ ಹಾಗೇ ಇದೆ ಸೊ ಇದು ಕಾಂಬಿನೇಷನ್ ಆಗಿ ಚಿಕನ್ ಫ್ರೈ ತೊಗೊಳ್ಬೋದು ಸೊ ನನಗೆ ಚಿಕನ್ ಫ್ರೈ ಬೇಡ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಚಟ್ನಿ ಸಹ ಮಾಡ್ಕೊಂಡಿದ್ದೀನಿ ಕಳೆ ಬೀಜ ಚಟ್ನಿ ಪೂರಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸೇಮ್ ಹೋಟ್ಲಲ್ಲಿ ಮಾಡಿದೋ ಥರನೇ ಇದೆ ಸೊ ಮೆತ್ತಗಂದರೆ ಮೆತ್ತಗಾಗಿದೆ ಚೆನ್ನಾಗಾಗಿದೆ ಸೊ ಇನ್ನೂ ಹಿಟ್ಟು ಸಹ ಇದೆ ಸೊ ಇದು ಮಾರ್ನಿಂಗ್ ಅಂತ ಫ್ರಿಜ್ಜಲ್ಲಿ ಇದ್ದು ಬಿಡ್ತೀನಿ ಸೊ ಮಾರ್ನಿಂಗ್ ನೋಡೋಣ ಆದರೆ ವೆಜಿಟೇಬಲ್ ಕುರ್ಮ ಮಾಡಿ ಸೊ ಚಪಾತಿ ಮಾಡಬೇಕಂತ ಪ್ಲ್ಯಾನ್ ಇದೆ ಬಟ್ ಗೊತ್ತಿಲ್ಲ ಇಶೋದಿಗೆ ಸೊ ನಾಳೆಯಿಂದ ನನ್ನ ಮಾರ್ನಿಂಗ್ ರೋಟೀನ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಸೊ ಗೊತ್ತಿಲ್ಲ ಆಗುತ್ತೋ ಇಲ್ಲೋ ಅಂತ ನೋಡಬೇಕು ಬಟ್ ಪೂರಿ ಮಾತ್ರ ಸಖತ್ತಾಗಿ ಬಂದಿದೆ ಸೊ ಜೊತೆಗೆ ಚಿಕನ್ ಗ್ರೇವಿ ಇದೆ ಸೊ ನಮ್ಮ ಹಸ್ಬೆಂಡ್ಗೆ ಚಿಕನ್ ಇದೆ ಸೊ ನನಗೆ ಚಟ್ನಿ ಮಾಡ್ಕೊಂಡಿದ್ದೆ ನನಗೆ ಚಟ್ನಿ ಮತ್ತು ಪೂರಿ ಅಂದರೆ ತುಂಬಾ ಇಷ್ಟ ಅಂತ ಅಂತೇಳ್ಬಿಟ್ಟು ಬೆಳಗ್ಗೆಗೆ ನನ್ನ ತಂಗಿಗೆ ಸೊ ಅವಳಿಗೂ ಪೂರಿ ಅಂದರೆ ಇಷ್ಟ ಅಂದರೆ ಅಷ್ಟಿಷ್ಟ ನೀವು ಎನಿ ಟೈಮ್ ಕೇಳಿದ್ರು ಸಹ ಪೂರಿ ಬೇಕು ಅವ್ಳು ತಿಂತಾಳೆ ಸೊ ನೀವು ಬರೀ ಪೂರಿನೇ ಕೊಡ್ತೀರಂತರೂ ಸಹ ತಿಂತಾಳೆ ಸೊ ಅದಕ್ಕೆ ಅಂತ ಅವಳಿಗೂ ಸಹ ಸ್ವಲ್ಪ ಮಾಡ್ಕೊಬೇಕು ಪೂರಿ ಬೆಳಗ್ಗೆ ಎದ್ದು ಒಂದು ಫೋರ್ ಫೈವ್ ಅವಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ತೊಗೊಂಡು ಹೋಗ್ತೇನೆ ಅಷ್ಟೇ ಪೂರಿ ಲಂಚಗೆ ಅವಳೇ ಬರ್ತಾಳೆ ಹಾಗೇ ಯೂಶಲಿ ಆಗಿ ನಾ ಅವಳು ಮಾತ್ರ ಪೂರಿ ಮಾಡೋದಿಲ್ಲ ಸೊ ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಬಾಕ್ಸಿಗೆ ಮಾತ್ರ ಪೂರಿ ಮಾಡ್ತೀವಿ ಪೂರಿ ಮಾಡ್ಕೊತೀನಿ ಮಧ್ಯಾಹ್ನಕ್ಕೆ ಮ ರೈಸ್ ಐಟಮ್ ಏನಾರು ಮಾಡ್ಕೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಖಂಡಿತನೇ ಅದು ಸಹ ನಿಮಗೆ ಶೇರ್ ಮಾಡ್ತೀನಿ ಸೊ ತಿಂದು ಆಮೇಲೆ ಸಿಗ್ತೀನಿ ನೋಡಿ ಅಲ್ಲಿ ಇಟ್ಟಿದ್ದೀನಿ ಪೂರಿ ತಂದು ಸೊ ಕಾಣ್ತಿದೆ ಅಂತ ಹೇಳಿಬಿಟ್ಟು ನಂಗೆ ಅದು ಪರ್ಫೆಕ್ಟಾಗಿ ಹೋಟೆಲ್ ಥರನೇ ಬಂದಿದೆ ಸೊ ನೆಕ್ಸ್ಟ್ ಟೈಮು ಖಂಡಿತ ರೆಸಿಪಿ ಸಹ ಶೇರ್ ಮಾಡ್ತೀನಿ ಪೂರಿದು ಪರ್ಫೆಕ್ಟ್ ಪೂರಿ ಹೇಗೆ ಮಾಡೋದು ಹೋಟೆಲ್ ಶೈಲಿಯಲ್ಲಿ ಬೇಕು ಮತ್ತು ಬ್ರೌನ್ ಕಲರ್ ಮೇಲಿಲ್ಲ ಇಬ್ಬರು ಹಾಗೆ ಬರಬೇಕು ಮತ್ತು ಬಂದು ಸಾಫ್ಟ್ ಇರಬೇಕು ಸೊ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೊ ಊಟ ಮಾಡಿ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಗೈಸ್ ಪೂರಿ ಜೊತೆ ಚಿಕನ್ ಸಾಂಬಾರ್ ಮತ್ತು ಚಟ್ನಿ ಕಾಂಬಿನೇಷನ್ ಸೂಪರಾಗಿತ್ತು ಸಖತ್ತಾಗಿ ಬಂದಿತ್ತು ಪೂರಿ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲ ಕಣ್ತರ ಬರ್ಲಾಕು ಸಹ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅದರಿಂದ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಪರ್ಫೆಕ್ಟ್ ಪೂರಿ ಸೋ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಬಾಯ್ ಟೇಕ್ ಕೇರ್